ಹಲೋ ಫ್ರೆಂಡ್ಸ್ ಇವತ್ತು ಏಳನೇ ತರಗತಿಯ ಪೋಯೆಮ್ ವೈ ವಾಯ್ ಮೇಡ್ ಟೀಚರ್ಸ್ ಅನ್ನೋದನ್ನು ನೋಡ್ಕೊಂಡು ಬರೋಣ ವೈ ವಾಯ್ ಮೇಡ್ ಟೀಚರ್ಸ್ ಅಂದರೆ ದೇವರು ಶಿಕ್ಷಕರನ್ನ ಏನಕ್ಕೆ ಸೃಷ್ಟಿ ಮಾಡ್ದ ಅಂತ ಹೇಳೋದು ಬಿಫೋರ್ ಯು ರೀಡ್ ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಆ್ಯಂಡ್ ಡಿಸ್ಕಸ್ ಇನ್ ದ ಕ್ಲಾಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ದ ಟೀಚರ್ ಸೊ ಕೆಳಗಡೆ ಕೆಲವು ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ಅದನ್ನು ನೀವು ಓದಬೇಕಾಗತ್ತೆ ಓದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ ಟೀಚರ್ ಜೊತೆ ಅದನ್ನು ಡಿಸ್ಕಸ್ ಮಾಡಬೇಕಾಗತ್ತೆ ಹ್ಞೂ ಈಚ್ ಒನ್ ಆಫ್ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ವಿತ್ ದ ಅಸಿಸ್ಟೆನ್ಸ್ ಆಫ್ ಯುವರ್ ಟೀಚರ್ ಹಾಗೆಯೇ ಇದನ್ನು ನೀವು ಡೈರೆಕ್ಟಾಗಿ ಕೂಡ ಹೇಳಬಹುದು ಮತ್ತು ನಿಮ್ಮ ಟೀಚರ್ ಒಂದು ಅಸಿಸ್ಟೆನ್ಸ್ ಅಂತ ಕೂಡ ನೀವು ಹೇಳಬಹುದು ಟೀಚರ್ಸ್ ರಿಮೇನ್ ಗೈಡಿಂಗ್ ಸ್ಟಾರ್ಸ್ ಥ್ರೂ ಔಟ್ ಅವರ್ ಲೈಫ್ಸ್ ಅಂದರೆ ಶಿಕ್ಷಕರು ನಮ್ಮ ಜೀವನದಲ್ಲಿ ಒಂದು ಗೈಡಿಂಗ್ ಸ್ಟಾರ್ ಆಗಿ ಇರ್ತಾರೆ ಹ್ಞೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವ್ರು ನಮಗೆ ಗೈಡ್ ಮಾಡ್ತಾ ಇರ್ತಾರೆ ನಮ್ಮ ಜೀವನದ ಪೂರ್ತಿಯಾಗಲಿ ಅಂದರೆ ಶಾಲೆಯಲ್ಲೇ ಅಂತದಿಲ್ಲ ಇವಾಗ ಬೇರೆ ಕೆಲಸಕ್ಕೆ ಹೋದಾಗಲೂ ಕೂಡ ಅಲ್ಲಿ ಒಬ್ಬ ಟೀಚರ್ ಆಗಿ ಒಬ್ಬ ವ್ಯಕ್ತಿ ಇರಬಹುದು ಅಥವಾ ಯಾರಾದರೂ ನಮಗೆ ಗೈಡ್ ಮಾಡ್ತಾ ಅಲ್ವಾ ಸೊ ಗುರುಗಳ ಸ್ಥಾನದಲ್ಲಿ ಯಾರೇ ಇರಬಹುದು ಅವರು ನಮಗೆ ಜೀವನ ಪೂರ್ತಿ ಗೈಡ್ ಮಾಡ್ತಾನೆ ಇರ್ತಾರೆ ದೇ ಶೋ ಶೋವರ್ಸ್ ದ ರೈಟ್ ಪಾತ್ ಹಾಗೆಯೇ ಶಿಕ್ಷಕರು ಯಾವತ್ತೂ ಕೂಡ ಒಂದು ಸರಿಯಾದ ದಾರಿಯನ್ನು ನಮಗೆ ತೋರಿಸ್ತಾರೆ ದೇ ಅಸ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡರ್ಸ್ ಹಾಗೆಯೇ ನಮ್ಮ ಸುತ್ತಮುತ್ತಲಿನಂತಹ ಇರುವಂತಹ ಒಂದು ಪ್ರಪಂಚದ ಪ್ರಪಂಚದಲ್ಲಿರುವಂತಹ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ನಮ್ಮ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ ದೇ ಟೀಚರ್ಸ್ ಟು ಅಪ್ರಿಷಿಯೇಟ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಂಗ್ಸ್ ಹಾಗೆಯೇ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ನೇಚರ್ನ ಅಪ್ರಿಷಿಯೇಟ್ ಮಾಡೋದು ಹಾಗೆಯೇ ಹಾಂ ಸುತ್ತಮುತ್ತಲಿನ ಒಂದು ಜೀವಿಗಳನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಅವರು ಕಲಿಸ್ಕೊಡ್ತಾರೆ ಯಾವ ರೀತಿಯಾಗಿ ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದನ್ನು ಒಬ್ಬ ಗುರು ಟೀಚ್ ಮಾಡ್ತಾನೆ ದೇ ಹೆಲ್ಪ್ ಹೆಲ್ಪರ್ಸ್ ಟು ಡೆವಲಪ್ ರೆಸ್ಪೆಕ್ಟ್ ಫಾರ್ ಅದರ್ಸ್ ಹಾಗೆಯೇ ಶಿಕ್ಷಕರು ನಮಗೆ ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ನ ಕೊಡಬೇಕು ಹಾಂ ಅಂಥ ಒಂದು ಕ್ವಾಲಿಟಿನ ಬಿಲ್ಡ್ ಮಾಡೋದಕ್ಕೆ ಡೆವಲಪ್ ಆಗೋ ಹಾಗೆ ನಮಗೆ ಹೆಲ್ಪ್ ಮಾಡ್ತಾರೆ ಹಾಂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ನಾವು ಕಂಪ್ಲೀಟ್ ದ ಸರ್ಕಲ್ಸ್ ನೋಡಿ ಇಲ್ಲಿ ಒಂದು ಆಕ್ಟಿವಿಟೀಸ್ ನ ಕೊಟ್ಟಿದ್ದಾರೆ ಸರ್ಕಲ್ಸ್ ನ ಕೊಟ್ಟಿದ್ದಾರೆ ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್ ಶಿಕ್ಷಕರೇ ನಾವು ನಿಮಗೆ ಧನ್ಯವಾದವನ್ನ ಹೇಳುತ್ತೇವೆ ಯಾಕೆ ಹೇಳ್ತೀವಿ ಅದು ಆ ಒಂದು ಸ್ಟೇಟ್ಮೆಂಟ್ಸ್ ಮೇಲ್ಗಡೆ ಸ್ಟೇಟ್ಮೆಂಟ್ಸ್ ಇಲ್ಲಿ ಬರೀಬೇಕಾಗುತ್ತೆ ವಿ ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್ ಶೋವಿಂಗ್ ಅಸ್ ದ ರೈಟ್ ಪಾತ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್ ಟೀಚಿಂಗ್ ಅಸ್ ಟು ಅಪ್ರಿಷಿಯೇಟ್ ನೇಚರ್ ಅಂಡ್ ಆಲ್ ಲಿವಿಂಗ್ ಬಿ ಹೆಲ್ಪಿಂಗ್ ಅಸ್ ಟು ಡೆವಲಪ್ ರೆಸ್ಪೆಕ್ಟ್ ಫಾರ್ ಅದರ್ಸ್ ಸೊ ಈ ರೀತಿಯಾಗಿ ಆ ಸ್ಟೇಟ್ಮೆಂಟ್ಸ್ನ ನೀವು ಇಲ್ಲಿ ಬರೀಬೇಕಾಗತ್ತೆ ವೈ ಗಾಡ್ ಮೇಡ್ ಟೀಚರ್ಸ್ ಹ್ಞೂ ಇದು ಈ ಒಂದು ಪದ್ಯವನ್ನು ಕೆವಿನ್ ವಿಲಿಯಮ್ ಹಫ್ ಅನ್ನೋ ಒಬ್ಬ ಕವಿ ಬರೆದಿದ್ದಾರೆ ಸೊ ಅವರ ಪ್ರಕಾರ ಅವರು ನಮಗೆ ಹೇಳ್ತಾರೆ ಯಾಕೆ ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡದ ಅಂತ ಹ್ಞೂ ಹೇಳ್ತಾರೆ ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹೀ ಅಸ್ ಸ್ಪೆಷಲ್ ಫ್ರೆಂಡ್ಸ್ ಸೊ ಕವಿಯಲ್ಲಿ ಹೇಳ್ತಾರೆ ಯಾವಾಗ ದೇವರು ಟೀಚರ್ಸ್ನ ಸೃಷ್ಟಿ ಮಾಡಿದ್ನೋ ಆಗ ನಮಗೆ ಈ ಪ್ರಪಂಚದಲ್ಲಿ ನಮಗೆ ಒಬ್ಬ ಸ್ಪೆಷಲ್ ಫ್ರೆಂಡ್ಸ್ನ ದೇವರು ಕಳಿಸ್ಕೊಟ್ಟ ಹಾಂ ಒಂದು ಸ್ಪೆಷಲ್ ಫ್ರೆಂಡ್ಸ್ನ ನಮಗೆ ಕೊಟ್ಟ ಅಂತ ಟು ಹೆಲ್ಪ್ ಹೆಲ್ಪರ್ಸ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಲ್ಡ್ ಆ್ಯಂಡ್ ಟ್ರೂಲಿ ಕಾಂಪ್ರಿಹೆಂಡ್ ದ ಬ್ಯೂಟಿ ಆ್ಯಂಡ್ ದ ವಂಡರ್ ಆಫ್ ಎವ್ರಿಥಿಂಗ್ ವಿ ಸಿ ಅಂದರೆ ಈ ಸ್ಪೆಷಲ್ ಫ್ರೆಂಡ್ ಏನಿದ್ದಾರೆ ಅಂದರೆ ನಮ್ಮ ಟೀಚರ್ಸ್ ಏನಿದ್ದಾರೆ ಅವರು ನಮಗೆ ದೇವರು ಸೃಷ್ಟಿ ಮಾಡಿದಂತಹ ಒಂದು ಈ ಪ್ರಪಂಚ ಏನಿದೆ ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಲ್ಡ್ ಹಿಸ್ ವರ್ಲ್ಡ್ ಅಂದರೆ ದೇವರ ಒಂದು ಪ್ರಪಂಚ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಶಿಕ್ಷಕರನ್ನ ಸೃಷ್ಟಿ ಮಾಡಿದೆ ನಮ್ಮ ಜೀವನದಲ್ಲಿ ಕಳಿಸ್ಕೊಟ್ಟ ಆ್ಯಂಡ್ ಟ್ರೂಲಿ ಕಾಂಪ್ರಿಹೆಂಡ್ ಹಾಗೆಯೇ ಕೆಲವೊಂದು ವಿಷಯಗಳು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಕರವಾಗಿರುತ್ತೆ ದ ಬ್ಯೂಟಿ ಆ್ಯಂಡ್ ದ ವಂಡರ್ ಆಫ್ ಎವ್ರಿಥಿಂಗ್ ವಿ ಸಿ ಹ್ಞೂ ನಾವು ನೋಡುವಂತಹ ಒಂದು ಸುಂದರವಾದ ವಸ್ತುಗಳಿರ್ಬೋದು ಅಥವಾ ಆಶ್ಚರ್ಯಕರವಾದಂತಹ ವಸ್ತುಗಳು ಅಥವಾ ವಿಷಯಗಳಿರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಲ ಕಷ್ಟ ಆಗುತ್ತೆ ಹ್ಞೂ ಸೊ ಅಂಥ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಶಿಕ್ಷಕರು ನಮಗೆ ಸಹಾಯವನ್ನು ಮಾಡ್ತಾರೆ ಸೊ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ದೇವರು ನಮಗೆ ಶಿಕ್ಷಕರನ್ನ ನಮ್ಮ ಜೀವನದಲ್ಲಿ ಕಳುಹಿಸ್ಕೊಟ್ಟ ಇಲ್ಲಿ ಹೇಳ್ತಾರೆ ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್ ವಿತ್ ಈಚ್ ಡಿಸ್ಕವರಿ ಪ್ರತಿಯೊಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದ ಹಾಗೆ ನಮ್ಮಲ್ಲಿ ನಾವು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಅವರು ಮಾರ್ಪಾಡು ಮಾಡ್ತಾರೆ ಅಂದರೆ ನಾವು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡ್ಕೊಂಡ ಹಾಗೆನೆ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತಾ ಹೋಗ್ತೀವಲ್ವಾ ಸೊ ಆ ಒಂದು ಕಾರಣಕ್ಕಾಗಿ ದೇವರು ನಮಗೆ ಈ ಈ ವಿಷಯವನ್ನು ನಮಗೆ ತಿಳ್ಕೊಳ್ಳೋದಕ್ಕೋಸ್ಕರ ಶಿಕ್ಷಕರನ್ನ ಸೃಷ್ಟಿ ಮಾಡಿದೆ ಅಂತ ಇಲ್ಲಿ ಕವಿ ಹೇಳ್ತಾರೆ ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹೀ ಗೇವ್ ಅ ಸ್ಪೆಷಲ್ ಗೈಡ್ಸ್ ಸೊ ಇನ್ನೊಂದು ಎರಡನೇ ಒಂದು ಸ್ಟಾನ್ಸಾದಲ್ಲಿ ಏನು ಹೇಳ್ತಾರೆ ಯಾವಾಗ ದೇವರು ಶಿಕ್ಷಕರನ್ನ ಸೃಷ್ಟಿ ಮಾಡಿದ ಹಾಂ ಹೀ ಗೇವ್ ಅ ಸ್ಪೆಷಲ್ ಗೈಡ್ಸ್ ಒಬ್ಬ ಸ್ಪೆಷಲ್ ಗೈಡ್ನ ನಮ್ಮ ಜೀವನದಲ್ಲಿ ದೇವರು ಕೊಡ್ತಾನೆ ಟು ಶೋ ಅರ್ಸ್ ವೇಸ್ ಇನ್ ವಿಚ್ ಟು ಗ್ರೋ ಸೊ ವಿ ಕ್ಯಾನ್ ಆಲ್ ಡಿಸೈಡ್ ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ ವಾಟ್ಸ್ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್ ಅಂದರೆ ಆ ಸ್ಪೆಷಲ್ ಗೈಡ್ಸ್ ಏನು ಮಾಡ್ತಾರೆ ಒಂದು ಒಳ್ಳೆ ದಾರಿಯನ್ನು ತೋರಿಸ್ತಾರೆ ನಮಗೆ ಯಾವ ದಾರಿಯಲ್ಲಿ ನಾವು ಬೆಳಿಬೇಕು ಅನ್ನೋದನ್ನು ಆ ದಾರಿಯಂತ ಬ ಟೀಚರ್ ತೋರಿಸ್ತಾರೆ ಸೊ ವಿ ಕ್ಯಾನ್ ಆಲ್ ಡಿಸೈಡ್ ಹಾಂ ಆ ದಾರಿಯನ್ನು ತೋರಿಸಿದಾಗ ನಾವು ಡಿಸೈಡ್ ಮಾಡಬಹುದು ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ ವಾಟ್ಸ್ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್ ಸೊ ಆ ಬದುಕೋ ದಾರಿಯನ್ನು ನಾವು ಡಿಸೈಡ್ ಮಾಡ್ಕೋಬಹುದು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಇಟ್ಕೊಳಕ್ಕಾಗತ್ತೆ ಯಾವುದು ಕರೆಕ್ಟು ಯಾವುದು ರಾಂಗ್ ಅನ್ನೋದನ್ನು ಒಬ್ಬ ಟೀಚರ್ ನಮಗೆ ಹೇಳ್ಕೊಡ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಟು ಲೀಡರ್ಸ್ ಸೊ ದ್ಯಾಟ್ ವಿ ಕ್ಯಾನ್ ಲೀಡ್ ಆ್ಯಂಡ್ ಲರ್ನ್ ಹೌ ಟು ಬಿ ಸ್ಟ್ರಾಂಗ್ ಸೊ ಒಬ್ಬ ಟೀಚರ್ ನಮಗೆ ದಾರಿನ ತೋರಿಸ್ತಾರೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಒಬ್ಬ ಸ್ಪೆಷಲ್ ಗೈಡ್ ಏನು ಮಾಡ್ತಾರೆ ನಮಗಿಂತ ಮುಂದೆ ಹೋಗ್ತಾ ಇರ್ತಾರಲ್ವ ಗೈಡ್ ಮಾಡಿಕೊಂಡು ಸೊ ಆ ಟೀಚರ್ ಕೂಡ ಹಾಗೆಯೇ ನಮ್ಮ ಜೀವನದಲ್ಲಿ ಹಾಂ ನಮ್ಮನ್ನು ನಾವು ಕರ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ದಟ್ ವಿ ಕ್ಯಾನ್ ಲೀಡ್ ಆ್ಯಂಡ್ ಲರ್ನ್ ಹೌ ಟು ಬಿ ಸ್ಟ್ರಾಂಗ್ ಸೊ ನಾವು ಕೂಡ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾ ಕಲಿತಾ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿರಬಹುದು ಅನ್ನೋದನ್ನು ನಾವು ಕಲಿಬಹುದು ಹ್ಞೂ ಒಬ್ಬ ಟೀಚರ್ ನಮಗೆ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಾರೆ ವಾಯ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಇನ್ ಹಿಸ್ ವಿಸ್ಡಮ್ ಆ್ಯಂಡ್ ಹಿಸ್ ಕ್ರೇಸ್ ವಾಸ್ ಟು ಹೆಲ್ಪರ್ಸ್ ಲರ್ನ್ ಟು ಮೇಕ್ ಅವರ್ ವರ್ಲ್ಡ್ ಅ ಬೆಟರ್ ವೈಸರ್ ಪ್ಲೇಸ್ ಸೊ ಇಲ್ಲಿ ಕವಿಗಳೇನು ಹೇಳ್ತಾರೆ ಯಾಕೆ ಭಗವಂತ ಶಿಕ್ಷಕರನ್ನ ಸೃಷ್ಟಿ ಮಾಡಿದ್ ಶಿಕ್ಷಕರ ಒಂದು ಬುದ್ಧಿವಂತಿಕೆಯಿಂದ ಅವರ ಒಂದು ಅನುಗ್ರಹದಿಂದ ನಮಗೇನು ಸಹಾಯ ಆಗತ್ತೆ ಇವು ನಾವು ಬದುಕ್ತಾ ಇರುವಂತಹ ಈ ಒಂದು ಪ್ರಪಂಚವನ್ನು ಇನ್ನಷ್ಟು ಸುಂದರವಾಗಿಸೋದಕ್ಕೆ ಹಾಂ ಬದುಕಿಸೋದಕ್ಕೆ ಇನ್ನೂ ಸು ಅಷ್ಟು ಸುಂದರವಾಗಿ ಉತ್ತಮವಾಗಿ ಮಾಡೋದಕ್ಕೆ ಹಾಗೂ ಒಂದು ಬುದ್ಧಿವಂತ ಜಾಗವನ್ನಾಗಿ ಈ ಪ್ರಪಂಚವನ್ನು ಮಾರ್ಪಾಡು ಮಾಡೋದಕ್ಕೆ ಅವರು ಶಿಕ್ಷಕರು ನಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ ಸೊ ದೇವರೇಲಿ ಬಂದ್ಬಿಟ್ಟು ನಮಗೆಲ್ಲರಿಗೂ ಗೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ಒಬ್ಬ ಟೀಚರ್ ನಮಗೆ ಒಳ್ಳೆ ದಾರಿನ ತೋರಿಸೋದಕ್ಕೆ ಹಾಂ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಅಲ್ವಾ ಸೊ ಈ ಪ್ರಪಂಚವನ್ನು ಸುಂದರವಾಗಿಸೋದಕ್ಕೋಸ್ಕರ ದೇವರು ಟೀಚರ್ಸ್ನ ಸೃಷ್ಟಿ ಮಾಡ್ತಾನೆ ಅಂತ ಇಲ್ಲಿ ಕವಿ ಹೇಳ್ತಾರೆ

ಬಿಕಾಸ್ ಹಿ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಆ್ಯಂಡ್ ಹೀ ಇಸ್ ದ ಲಾಡ್ ವಾಟ್ ಡೂ ವಿ ಬಿಕಮ್ ಆಫ್ಟರ್ ಡಿಸ್ಕವರಿಂಗ್ ದ ಬ್ಯೂಟಿ ಆ್ಯಂಡ್ ದ ವಂಡರ್ ಆಫ್ ದಿಸ್ ವರ್ಲ್ಡ್ ನಾವು ಈ ಒಂದು ಸುಂದರವಾದಂತಹ ಅದ್ಭುತವಾದಂತಹ ಪ್ರಪಂಚದಲ್ಲಿ ಪ್ರಪಂಚವನ್ನು ಅರ್ಥ ಮಾಡ್ಕೊಂಡ ಮೇಲೆ ನಾವು ಏನು ಆಗ್ತೀವಿ ಹಾಂ ಅಂತ ಹೇಳಲಿಕ್ಕೆ ಪ್ರಶ್ನೆ ಇದೆ ವಿ ಬಿಕಮ್ ಅ ಬೆಟರ್ ಪರ್ಸನ್ ಆಫ್ಟರ್ ಡಿಸ್ಕವರಿಂಗ್ ದ ಬ್ಯೂಟಿ ಆ್ಯಂಡ್ ವಂಡರ್ ಆಫ್ ದಿಸ್ ವರ್ಲ್ಡ್ What quality would we develop when teachers guide us? When teachers guide us, we develop many qualities to face this world, like the right way in which to grow, how to live and how to do what is right instead of wrong. To learn how to be strong, what should we do for our world with the help of our teachers? We should learn how to make our world a better and wiser place with the help of our teacher c2 discuss in your group and answer in a sentence or two each how do teachers help us by becoming our special friends teachers help us to understand the world created by the god they also help us by becoming our special friends to understand the beauty and the wonder of everything we see and to become a better person with each discovery how does God want teachers to guide us? The God wants teachers to show us the correct path and to choose what is right and wrong. And to lead us how to be strong in our lives so that we can learn to make this world a better and wiser place. C3. Discuss the following statement in the class. Discuss the statement discuss

ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಲಾಸ್ಟ್ ಇಯರ್ ಡ್ಯೂರಿಂಗ್ ಮೈ ಫೈನಲ್ ಎಕ್ಸಾಮಿನೇಷನ್ ಐ ಡೆಂಟ್ ಹಾವ್ ಮನಿ ಟು ಪೇ ಫಾರ್ ಮೈ ಎಕ್ಸಾಮ್ ಫೀಸ್ ಬಟ್ ಮೈ ಟೀಚರ್ ಹೆಲ್ಪ್ ಮೀ ಆ್ಯಂಡ್ ಪೇಡ್ ದ ಫೀಸ್ ಸೊ ಐ ಕುಡ್ ಅಟೆಂಡ್ ದ ಎಕ್ಸಾಮ್ ಲಾಸ್ಟ್ ಇಯರ್ ನನ್ನ ಫೈನಲ್ ಎಕ್ಸಾಮಿನೇಷನ್ ಟೈಮಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಹಾಗಾಗಿ ಅಂಥ ಅಂಥ ಒಂದು ಒಂದು ಟೈಮಲ್ಲಿ ನನ್ನ ಟೀಚರ್ ನನಗೆ ಹೆಲ್ಪ್ ಮಾಡಿದ್ರು ಅವ್ರ ಫೀಸ್ ಕಟ್ಟಿದ್ರು ಹಾಗಾಗಿ ನಾನು ಎಕ್ಸಾಮ್ನ ಬರೆಯೋದಕ್ಕೆ ಆಯಿತು ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದೇ ರೀತಿ ಬೇರೆ ಏನಾದರೂ ಎಕ್ಸಾಂಪಲ್ ನಿಮಗೆ ಗೊತ್ತಿದ್ರೆ ಬೇರೆ ರೀತಿಯಾಗಿ ನಿಮ್ಮ ಟೀಚರ್ ನಿಮಗೆ ಹೆಲ್ಪ್ ಮಾಡಿದರೆ ಅದನ್ನು ನೀವು ಕೂಡ ಬರೀಬಹುದು ರೀಡ್ ಆ್ಯಂಡ್ ಎಂಜಾಯ್ ಟು ಲಾಫ್ ಆಫನ್ ಆ್ಯಂಡ್ ಮಚ್ ನೋಡಿ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ಅಂತ ಹೇಳ್ತಾರೆ ಟು ಲಾಫ್ ಆಫನ್ ಆ್ಯಂಡ್ ಮಚ್ ಈ ಪದ್ಯವನ್ನು ರಾಲ್ಫ್ ವಾಲ್ಡೋ ಎಮರ್ಸನ್ ಅನ್ನೋ ಒಬ್ಬ ಕವಿ ಬರೆದಿದ್ದಾರೆ ಟು ಲಾಫ್ ಆಫನ್ ಮತ್ತೆ ಮತ್ತೆ ನಗೋದಕ್ಕೆ ಜಾಸ್ತಿ ನಗೋದಕ್ಕೆ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಆ ಒಂದು ಅರ್ಥ ಕೊಡುತ್ತೆ ಇಲ್ಲಿ ಈ ಪದ್ಯದಲ್ಲಿ ಕವಿ ಏನಂತಾರೆ ಅಂದರೆ ಸಕ್ಸಸ್ ಅನ್ನೋದ್ರ ಬಗ್ಗೆ ಅವರಿಲ್ಲಿ ಮಾತಾಡ್ತಾರೆ ಜೀವನದಲ್ಲಿ ಯಶಸ್ವಿ ಆಗೋದು ಅಂತ ಅದ ಒಂದು ಯಶಸ್ವಿ ಆಗಿದ್ದೀವಿ ನಾನು ಯಶಸ್ವಿ ಆದೆ ಅನ್ನೋದು ಅನ್ನೋದಕ್ಕೆ ಏನು ನಿಜವಾದ ಅರ್ಥ ಇರುತ್ತೆ ಅಂತ ಅನ್ನೋದನ್ನು ಇಲ್ಲಿ ಕವಿಗಳು ಹೇಳ್ತಾರೆ ಸೊ ನೋಡಿ ಇವತ್ತಿನ ಒಂದು ಓಡ್ತಾ ಇರುವಂಥ ಜಗತ್ತಿನಲ್ಲಿ ನಮಗೆ ದುಡ್ಡು ಮಾಡಬೇಕು ಶ್ರೀಮಂತ ಆಗಬೇಕು ಅನ್ನೋದೇ ಇರತ್ತೆ ಪ್ರತಿಯೊಬ್ಬರಿಗೂ ಅಥವಾ ಅದಕ್ಕೋಸ್ಕರ ನಾವು ಕಷ್ಟಪಡ್ತೀವಿ ದುಡ್ಡು ಮಾಡಬೇಕು ಶ್ರೀಮಂತರಾಗಬೇಕು ಏನು ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅದನ್ನು ನಾವು ಸಕ್ಸಸ್ಫುಲ್ ಲೈಫ್ ಅಥವಾ ಯಶಸ್ವಿಯಾದಂತಹ ಒಂದು ಜೀವನ ಅಂತ ನಾವು ಅಂದ್ಕೋತೀವಿ ಅಥವಾ ಕನ್ಸಿಡರ್ ಮಾಡ್ತೀವಿ ಆದರೆ ಈ ಪದ್ಯದಲ್ಲಿ ಯಶಸ್ವಿ ಆಗೋದು ಅಥವಾ ಯಶಸ್ಸು ಕಾಣೋದು ಸಕ್ಸಸ್ ಅನ್ನೋದೇನಿದೆ ಅದಕ್ಕೆ ಈ ಕವಿಗಳು ಬೇರೆ ಒಂದು ಅರ್ಥವನ್ನು ಕೊಡ್ತಾರೆ ಅವರ ಪ್ರಕಾರ ಟು ಬಿ ಸಕ್ಸಸ್ಫುಲ್ ಅಂದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಆಗೋದಕ್ಕೆ ನಾವು ಯಾವತ್ತೂ ಕೂಡ ಖುಷಿಯಾಗಿರಬೇಕು ಹಾಂ ಟು ಲಾಫ್ ಆಫನ್ ಅಂದರೆ ಮತ್ತೆ ಮತ್ತೆ ನಾವು ನಗ್ತಾ ಇರಬೇಕು ಆವಾಗವಾಗ ನಗ್ತಾ ಇರಬೇಕು ಖುಷಿಯಾಗಿರಬೇಕು ತುಂಬ ಹೃದಯದಿಂದ ನಗ್ಬೇಕು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ ಟು ವಿನ್ ದ ರೆಸ್ಪೆಕ್ಟ್ ಆಫ್ ದ ಇಂಟೆಲಿಜೆಂಟ್ ಪೀಪಲ್ ಆ್ಯಂಡ್ ದಿ ಅಫೆಕ್ಷನ್ ಆಫ್ ಚಿಲ್ಡ್ರನ್ ಅಂದರೆ ಬುದ್ಧಿವಂತ ಜನರ ಒಂದು ರೆಸ್ಪೆಕ್ಟ್ನ ನಾವು ಗಳಿಸ್ಬೇಕು ಹ್ಞೂ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಬ್ಬ ಬುದ್ಧಿವಂತ ಜನರು ಜನರೇನಿರ್ತಾರೆ ಅವರ ಒಂದು ರೆಸ್ಪೆಕ್ಟ್ನ ನಾವು ಗಳಿಸ್ಬೇಕು ಕಷ್ಟಪಡಬೇಕಾಗತ್ತೆ ನಮ್ಮ ಜೀವನದಲ್ಲಿ ಆ್ಯಂಡ್ ದ ಅಫೆಕ್ಷನ್ ಆಫ್ ಚಿಲ್ಡ್ರನ್ ಹಾಗೆಯೇ ನಮ್ಮ ಒಂದು ಮಕ್ಕಳ ಅಫೆಕ್ಷನ್ ಏನಿರುತ್ತೆ ಪ್ರೀತಿ ವಾತ್ಸೆಲನ್ನ ನಾವು ನಮ್ಮ ಜೀವನದಲ್ಲಿ ಗಳಿಸ್ಬೇಕಾಗತ್ತೆ ಹ್ಞೂ ಟು ಅರ್ನ್ ದಿ ಅಪ್ರಿಷಿಯೇಷನ್ ಆಫ್ ಆನೆಸ್ಟ್ ಕ್ರಿಟಿಕ್ಸ್ ಹಾಗೆಯೇ ಒಬ್ಬ ಒಳ್ಳೆ ವಿಮರ್ಶಕ ಅಂತಾರೆ ನಮ್ಮ ಜೀವನದಲ್ಲಿ ನಾವು ಏನೇ ತಪ್ಪು ಮಾಡಲಿ ಅಥವಾ ಏನೇ ಮಾಡಲಿ ಅದನ್ನು ಆನೆಸ್ಟ್ ಆಗಿ ಒಬ್ಬರು ಹೇಳ್ತಾರೆ ನೀನು ಈ ರೀತಿ ಇರಬೇಕು ಹೀಗೆ ಇರಬೇಕು ಅಂತ ಫೀಡ್ಬ್ಯಾಕ್ ಕೊಡ್ತಾರೆ ನಮ್ಮ ಮುಂದೆ ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತವರು ಒಂದು ನಿಜವಾದ ವಿಮರ್ಶನೆಯನ್ನು ಮಾಡ್ತಾರೆ ಅದರ ಒಂದು ಫೀಡ್ಬ್ಯಾಕ್ನ ಕೊಡ್ತಾರೆ ಸೊ ಅಂಥವರ ಒಂದು ಅಪ್ರಿಷಿಯೇಷನ್ನ ನಾವು ಗಳಿಸ್ಬೇಕಾಗತ್ತೆ ಅವರಿಂದ ನಾವು ಪ್ರಶಂಸೆನ ಹೊಗಳಿಸ್ಕೋಬೇಕು ಅಂದರೆ ಆವಾಗ ನಮ್ಮ ಜೀವನ ಯಶಸ್ವಿ ಆಯಿತು ಅಂತ ಅರ್ಥ ಸೊ ಒಬ್ಬರ ಒಬ್ಬ ಕ್ರಿಟಿಕ್ ಸುಮ್ ಸುಮ್ಮನೆ ಯಾರಿಗೂ ಕೂಡ ಒಂದು ಅಪ್ರಿಷಿಯೇಷನ್ ಕೊಡಲ್ಲ ಅಲ್ವಾ ಸೊ ಅವ್ರು ಆನೆಸ್ಟ್ ಆಗಿದ್ದರೆ ಅವರು ಅವರಿಂದ ಒಂದು ಫೀಡ್ಬ್ಯಾಕ್ ಯಾವಾಗಲೂ ಬರ್ತಾ ಇರತ್ತೆ ನೀವು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಇದು ಸರಿ ನಿಮಗೆ ಇದು ಸರಿ ಇಲ್ಲ ಅಂತವ್ರು ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ ಸೊ ಅಂಥ ಒಬ್ಬ ಇಂದ ನೀವು ಅಪ್ರಿಷಿಯೇಷನ್ನ ಗಳಿಸ್ಬೇಕು ಆಗ ನೀವು ಯಶಸ್ವಿ ಆದ್ರಿ ಅಂತ ಕವಿಗಳು ಹೇಳ್ತಾರೆ ಆ್ಯಂಡ್ ಎಂಡ್ಯೂರ್ ದ ಬಿಟ್ರೇಯಲ್ ಆಫ್ ಫಾಲ್ಸ್ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಒಬ್ಬ ಒಬ್ಬ ಸುಳ್ಳು ಫ್ರೆಂಡ್ಸ್ಗಳೇನಿರ್ತಾರೆ ಅಥವಾ ಮೋಸ ಮಾಡುವಂತಹ ಒಂದು ಫ್ರೆಂಡ್ಸ್ ಇರ್ತಾರೆ ಅವರ ಒಂದು ಮೋಸವನ್ನು ಸಹಿಸಿಕೊಂಡು ಅದನ್ನು ಏನು ಸ್ಟ್ರಾಂಗಾಗಿ ತಗೊಳ್ತಾ ನಮ್ಮ ಜೀವನದಲ್ಲಿ ಬದುಕಬೇಕು ಹ್ಞೂ ಬದುಕಿ ತೋರಿಸ್ಬೇಕು ಸೊ ಆಗ ನಿಮ್ಮ ಜೀವನ ಒಂದು ಯಶಸ್ವಿಯಾಗಿರುತ್ತೆ ಅಂತೇಳಿ ಕವಿಗಳು ಹೇಳ್ತಾರೆ ಹ್ಞೂ ಸೊ ಎರಡನೇ ಸ್ವಂತದಲ್ಲಿ ಏನಂತಾರೆ ನಮ್ಮ ಒಂದು ಕ್ರಿಟಿಕ್ಸ್ ಆನೆಸ್ಟ್ ಕ್ರಿಟಿಕ್ಸ್ ಏನಿರ್ತಾರೆ ಅವ್ರಿಗೆ ನಾವು ಯಾವ ರೀತಿಯಾಗಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದರೆ ನಮ್ಮ ಜೀವನದಲ್ಲಿರುವಂಥ ಒಂದು ಆನೆಸ್ಟ್ ಕ್ರಿಟಿಕ್ಸ್ ಕೂಡ ನಮ್ಮ ಒಂದು ಕೆಲಸವನ್ನು ಅಪ್ರಿಷಿಯೇಟ್ ಮಾಡಬೇಕು ಹಾಗೆಯೇ ನಾವು ಎಷ್ಟು ಯಾವ ರೀತಿಯಾಗಿರಬೇಕು ಅಂದರೆ ನಮ್ಮ ಒಂದು ಫಾಲ್ಸ್ ಫ್ರೆಂಡ್ಸ್ ಏನಿರ್ತಾರೆ ಅವರ ಒಂದು ಮೋಸದಿಂದ ನಾವು ನಮ್ಮನ್ನು ನಾವು ಸ್ಟ್ರಾಂಗಾಗಿ ಮಾಡ್ಕೋತಾ ಅವ್ರು ಮಾಡಿರುವಂತಹ ಒಂದು ಮೋಸದಿಂದ ನಾವು ಅದನ್ನೆಲ್ಲ ಸಹಿಸ್ಕೊಂಡು ಎಲ್ಲದನ್ನು ಎದುರಿಸ್ಕೊಂಡು ಮುಂದಕ್ಕೆ ಬಂದು ಸ್ಟ್ರಾಂಗ್ ಆಗಿ ಬದುಕೋದನ್ನು ಕಲಿಬೇಕು ಆಗ ನಾವು ನಾವು ಯಶಸ್ವಿ ಆಗಿದ್ದೀವಿ ಅನ್ ಅಂತ ಅವರು ಒಂದು ಕವಿ ಪ್ರಕಾರ ಹೇಳ್ತಾರೆ ಇಲ್ಲಿ ಟು ಅಪ್ರಿಷಿಯೇಟ್ ಬ್ಯೂಟಿ ಟು ಫೈಂಡ್ ದ ಬೆಸ್ಟ್ ಇನ್ ಅದರ್ಸ್ ಸೊ ನಮ್ಮ ಸುತ್ತಮುತ್ತಲಿನ ನಮ್ಮ ಪ್ರಪಂಚ ಏನಿದೆ ತುಂಬ ಸುಂದರವಾಗಿದೆ ಸೊ ಆ ಸುಂದರವಾದಂಥ ಒಂದು ನೇಚರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯವಾಗಿರ್ಬೋದು ಅದನ್ನು ನಾವು ಅಪ್ರಿಷಿಯೇಟ್ ಮಾಡೋದಕ್ಕೆ ಪ್ರಶಂಸೆ ಮಾಡೋದಕ್ಕೆ ಕಲಿಬೇಕು ಪ್ರಶಂಸೆನ ನಾವು ಮಾಡಬೇಕು ಹಾಗೆಯೇ ಟು ಫೈಂಡ್ ದ ಬೆಸ್ಟ್ ಇನ್ ಅದರ್ಸ್ ಇನ್ನೊಬ್ಬರಲ್ಲಿ ಇರುವಂಥ ಒಂದು ಒಳ್ಳೆಯ ಗುಣಗಳನ್ನು ನಾವು ಹುಡುಕಬೇಕು ಆ ಒಂದು ಒಳ್ಳೆ ಗುಣಗಳನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೋಬೇಕು ಆಗ ನಾವು ಜೀವನದಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ ಆಗತ್ತೆ ಅಂದರೆ ನಾವು ಇನ್ನೊಬ್ಬರಲ್ಲಿ ಯಾವಾಗಲೂ ಕೂಡ ಅವರಲ್ಲಿರುವಂಥ ಒಂದು ಪಾಸಿಟಿವಿಟಿನೇ ನಾವು ಹುಡುಕ್ಬೇಕು ಒಳ್ಳೆತನವೇ ನಾವು ಇನ್ನೊಬ್ಬರಲ್ಲಿ ಹುಡುಕ್ಬೇಕು ಅಂತ ಹೇಳಿ ಕವಿಗಳು ಹೇಳ್ತಾರೆ ಟು ಲೀವ್ ದ ವರ್ಲ್ಡ್ ಅ ಬಿಟ್ ಬೆಟರ್ ವೆದರ್ ಬೈ ಅ ಹೆಲ್ದಿ ಚೈಲ್ಡ್ ಅ ಗಾರ್ಡನ್ ಪ್ಯಾಚ್ ಆರ್ ಅ ರಿಡೀಮ್ ಸೋಷಿಯಲ್ ಕಂಡೀಷನ್ ಹ್ಞೂ ನಾವು ಹುಟ್ಟಿದಾಗ ಕೆಲವೊಂದು ಸಲ ಈ ಪ್ರಪಂಚ ಸರಿಯಾಗಿರಲ್ಲ ಆದರೆ ನಾವು ಈ ಪ್ರಪಂಚದ ಹೊರಡಬೇಕಾದ್ರೆ ಈ ಈ ಒಂದು ಸುತ್ತಮುತ್ತಲಿನ ಒಂದು ಜೀವನವನ್ನು ನಾವು ಸರಿಯಾಗಿ ಮಾಡಿ ಹೋಗಬೇಕು ಯಾವ ರೀತಿಯಾಗಿ ಮಾಡೋದಿಕ್ಕೆ ಸಾಧ್ಯ ಈ ಪ್ರಪಂಚವನ್ನ ಸುಂದರವಾಗಿ ಮಾಡಿ ಹೋಗಬೇಕು ಸುಂದರ ಒಂದು ಬ್ಯೂಟಿಫುಲ್ ಮೆಮೊರೀಸಿಂದ ತುಂಬ ಹೋಗಬೇಕು ಅಥವಾ ಒಂದು ಒಳ್ಳೆ ಕೆಲಸದಿಂದ ಈ ಪ್ರಪಂಚವನ್ನ ಸುಂದರವನ್ನಾಗಿ ಮಾಡಬಹುದು ಹೇಗೆ ಅಂದರೆ ವೆದರ್ ಹೆಲ್ದಿ ಚೈಲ್ಡ್ ಒಬ್ಬ ಒಂದು ಒಳ್ಳೆ ಮಗುನ ನೀವು ಬೆಳೆಸಬಹುದು ಅದು ಮುಂದೆ ಈ ಪ್ರಪಂಚಕ್ಕೆ ಒಳ್ಳೇದು ಮಾಡಬಹುದು ಅಲ್ವಾ ಸೊ ಹಾಗೆಯೇ ಗಾರ್ಡನ್ ಪ್ಯಾಚ್ ಈ ಒಂದು ಎನ್ವಾರ್ಮೆಂಟ್ಗೆ ಒಂದು ಒಳ್ಳೆ ರೀತಿಯನ್ನಾಗಿ ನಿಮ್ಮ ಕೊಡುಗೆಯನ್ನು ನೀವು ಕೊಡಬಹುದು ಬಹಳಷ್ಟು ಮರಗಳನ್ನ ನೀವು ಬೆಳೆಸಬಹುದು ಅಥವಾ ಬೇರೆ ಯಾವುದೇ ರೀತಿಯಿಂದ ನೀವು ಈ ಎನ್ವಾರ್ಮೆಂಟ್ಗೆ ಏನಾದರೂ ಸಹಾಯ ಮಾಡೋದಕ್ಕಾಗತ್ತಾ ಮಾಡಬಹುದು ಆರ್ ಅ ರಿಡೀಮ್ಡ್ ಸೋಷಿಯಲ್ ಕಂಡೀಷನ್ ಆರ್ ಎಲ್ಸ್ ಈ ಒಂದು ಸೊಸೈಟಿಯಲ್ಲಿ ಸೊಸೈಟಿಯಲ್ಲಿರುವಂತಹ ಒಂದು ಏನು ಸೋಷಿಯಲ್ ಕಾಸಸ್ ಏನಿರುತ್ತೆ ಒಂದು ಪ್ರಾಬ್ಲಮ್ಸ್ಗಳೇನಿರುತ್ತೆ ಅದನ್ನು ನೀವು ಸಾಲ್ವ್ ಮಾಡ್ಕೋಬಹುದು ಹೀಗೆ ತುಂಬ ವೇಸ್ಗಳಿದಾವೆ ಸೊ ನಾವು ಈ ಪ್ರಪಂಚದಲ್ಲಿ ಹುಟ್ಟದಾಗ ಯಾವ ರೀತಿಯಾಗಿ ಈ ಪ್ರಪಂಚ ಇತ್ತು ಅಥವಾ ಇತ್ತು ಅಂದರೆ ಅದನ್ನು ಆ ಪ್ರಪಂಚನ ಒಳ್ಳೆಯದನ್ನಾಗಿ ನಾವು ಮಾಡಿ ಹೊರಡಬೇಕು ಇಲ್ಲಿ ಪ್ರಪಂಚದಿಂದ ಆಗ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆದ್ರಿ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ ಟು ನೋ ಇವನ್ ಒನ್ ಲೈಫ್ ಹ್ಯಾಸ್ ಬ್ರೀತ್ಸ್ ಈಸಿಯರ್ ಬಿಕಾಸ್ ಯು ಹ್ಯಾವ್ ಲಿವ್ಡ್ ದಿಸ್ ಈಸ್ ಟು ಹ್ಯಾವ್ ಸಕ್ಸಿ ಡ್ಯಾಟ್ ಇಲ್ಲಿ ಕವಿಗಳೇನು ಹೇಳ್ತಾರೆ ನಿಮ್ಮ ಒಂದು ಲೈಫಲ್ಲಿ ಆ ಒಂದು ಇಂಪ್ಯಾಕ್ಟ್ನ ನೀವು ಈ ವರ್ಲ್ಡ್ ಮೇಲೆ ಮಾಡಬೇಕಾಗತ್ತೆ ನೀವು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿರ್ತೀರ ಅಂದರೆ ನಿಮ್ಗೆ ಅದು ಯಾವಾಗ ರಿಯಲೈಸ್ ಆಗುತ್ತೆ ನಿಮ್ಮ ನೀವು ಮಾಡಿರುವಂತಹ ಒಂದು ಒಳ್ಳೆ ಕೆಲಸದಿಂದ ಒಂದು ಜೀವ ಖುಷಿಯಿಂದ ಇದೆ ಹಾಂ ಒನ್ ಲೈಫ್ ಹ್ಯಾಸ್ ಪ್ರೀ ಈಸಿಯರ್ ಅದ್ರ ಒಂದು ಜೀವನ ಏನಾಗಿದೆ ಖುಷಿಯಿಂದ ಬದುಕ್ತಾ ಇದೆ ಅಂತ ನಿಮಗೆ ಅದು ರಿಯಲೈಸ್ ಆಗಬೇಕು ನಿಮಗೆ ಅನ್ನಿಸ್ಬೇಕು ಹೌದು ಒಂದು ಒಂದು ಫ್ಯಾಮಿಲಿ ಚೆನ್ನಾಗಿದೆ ಅಥವಾ ಒಂದು ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಸೊ ಏನೋ ಒಂದು ಮಾಡಿದೆ ಈ ಪ್ರಪಂಚದಲ್ಲಿ ನಾನು ಖುಷಿಯಾಗಿರೋದಕ್ಕೆ ಅಂತ ನಿಮಗೆ ಅನ್ನಿಸ್ಬೇಕು ಆಗ ನೀವು ನಿಮ್ಗೆ ಏನನ್ಸುತ್ತೆ ನೀವು ಆ್ಯಕ್ಚುಲಾಗಿ ನಿಮ್ಮ ಜೀವನದಲ್ಲಿ ಸಕ್ಸೆಡ್ ಆದ್ರಿ ಅಥವಾ ಅಂದ್ರೆ ಯಶಸ್ವಿ ಆದ್ರಿ ಸೊ ಕವಿಗಳ ಪ್ರಕಾರ ನೀವು ಈ ರೀತಿಯಾಗಿ ಒಂದು ಒಳ್ಳೆ ಕೆಲಸವನ್ನ ನೀವು ಮಾಡಿದ್ರೆ ನೀವು ಬದುಕಿರುವಂತಹ ಒಂದು ಜೀವನಾವಧಿಯಲ್ಲಿ ನೀವು ಒಂದು ಒಳ್ಳೆ ಕೆಲಸವನ್ನ ಮಾಡಿ ಒಬ್ಬರಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಟ್ಟಿದ್ರೆ ಹ್ಞೂ ಸೊ ಆಗ ನಿಮ್ಮ ಜೀವನ ಯಶಸ್ವಿ ಆಯಿತು ಅಂತ ನಾವು ಹೇಳಬಹುದು ಅಥವಾ ಆ ಒಂದು ಡೆಫಿನಿಷನ್ ಏನಿದೆ ಸಕ್ಸಸ್ ಅನ್ನೋದಕ್ಕೆ ಅದನ್ನು ಕವಿಗಳು ಈ ರೀತಿಯಾಗಿ ವಿವರಣೆ ಕೊಡ್ತಾರೆ ಟು ಲಾಫ್ ಆಫನ್ ಆ್ಯಂಡ್ ಮಚ್ ನಾವು ಯಾವತ್ತೂ ಖುಷಿಯಾಗಿರಬೇಕು ಇನ್ನೊಬ್ಬರನ್ನು ಕೂಡ ಖುಷಿಯಾಗಿ ಇಡಬೇಕು ಯಾವಾಗಲೂ ಹ್ಞೂ ಜಾಸ್ತಿ ನಾವು ಮತ್ತೆ ಮತ್ತೆ ನಗ್ತಾ ಇರಬೇಕು ಹಾಗೆ ನಗಿಸ್ತಾ ಇರಬೇಕು ಆಗ ಒಂದು ಜೀವನ ಸಕ್ಸಸ್ಫುಲ್ ಆಯಿತು ಅಂತ ಅವರು ಅವರ ಪ್ರಕಾರ ಒಂದು ವಿವರಣೆಯನ್ನು ವಿವರಣೆಯನ್ನು ಕೊಡ್ತಾರೆ ಇಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿಗೆ ವೈ ಕಾಡ್ಮಿ ಟೀಚರ್ಸ್ ಅನ್ನೋ ಪದ್ಯ ಮುಖ್ಯತೆ ಧನ್ಯವಾದಗಳು